ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪುರಸಭೆಯ ಹಾಲಿ ಉಪಾಧ್ಯಕ್ಷರು ಹಾಗೂ ಶ್ರೀ ಬಸವೇಶ್ವರ ಕೋಆಪರೇಟಿವ್ ಸೊಸೈಟಿ ಚಿಕ್ಕೋಡಿಯ ನಿರ್ದೇಶಕರು ಹಾಗೂ ಬಿಜೆಪಿ ಪಕ್ಷದ ಚಿಕ್ಕೋಡಿ ಜಿಲ್ಲಾದ ಮಾಜಿ ಕಾರ್ಯದರ್ಶಿಗಳು ಹಾಗೂ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಆಗಿರುವಂತಹ ಸುಮಾರು 20 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಸಂಜಯ್ ಚಂದ್ರಶೇಖರ್ ಕವಟಗಿಮಠ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ತಾವು ಒಂದು ಎಲ್ಲಾ ಹುದ್ದೆಗಳನ್ನ ಅಲಂಕರಿಸಿ ಸಮಾಜ ಸೇವೆಯನ್ನು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಈಗ ತಾವು ಒಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪುರಸಭೆಯಲ್ಲಿ ಹಾಲಿ ಉಪಾಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಸರ್. ಅದನ್ನೆಲ್ಲ ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರಗಳು. ನಾನು ಸಂಜಯ್ ಚಂದ್ರಶೇಖರ್ ಕವಟಗಿಮಠ್, ಚಿಕ್ಕೋಡಿ ರವಾಸಿ. ನಾನು ಹುಟ್ಟಿದ್ದು ಚಿಕ್ಕೋಡಿ. ಚಿಕ್ಕೋಡಿಯ ಅತಿ ಗಣ್ಯ ಕುಟುಂಬದ ಕವಟಗಿಮಠ್ ಕುಟುಂಬದಲ್ಲಿ ಜನಿಸಿದ್ದೇನೆ. ನಮ್ಮ ಅಜ್ಜನವರಾದ ಲಿಂಗೈಕ್ಯ ಶ್ರೀ ಕಲ್ಲಯ್ಯಸ್ವಾಮಿ ಕವಟಗಿಮಠ್, ನನ್ನ ದೊಡ್ಡಪ್ಪರಾದ ಲಿಂಗೈಕ್ಯ ಶ್ರೀ ಮಲ್ಲಿಕಾರ್ಜುನ್ ಕಲ್ಲಯ್ಯಸ್ವಾಮಿ ಕವಟಗಿಮಠರು, ಅದೇ ರೀತಿ ನನ್ನ ಹಿರಿಯ ಸಹೋದರರು ಶ್ರೀ ಮಾಂತೇಶಣ್ಣ ಕವಟಗಿಮಠರು, ಜಗದೀಶಣ್ಣ ಕವಟಗಿಮಠರು, ಅಂದರೆ ಒಂದು ಒಟ್ಟಿಗೆ ಹೇಳಬೇಕಂದ್ರೆ ನಮ್ಮ ಎಂಟೈರ್ ಕವಟಗಿಮಠ ಮನೆತನ ಸಮಾಜ ಸೇವೆಯನ್ನೇ ಮಾಡಿಕೊಂಡು ಸುಮಾರು 100-120 ವರ್ಷದಿಂದ ಚಿಕ್ಕೋಡಿ ಭಾಗದಲ್ಲಿ ನೆಲೆಸುತ್ತೆ. ಅದೇ ಕುಟುಂಬದ ಸದಸ್ಯನಾಗಿ ನಾನು ಕೂಡ ಕಳೆದ ಒಂದು 20-22 ವರ್ಷದಿಂದ ಸಮಾಜ ಸೇವೆ ತೊಡಗಿಕೊಂಡಿದ್ದೇನೆ. ಮೊದಲಿಗೆ ನಾನು BSc ಮುಗಿಸ್ಕೊಂಡು 10 ವರ್ಷಗಳ ಕಾಲ DCC ಬ್ಯಾಂಕ್ ಬೆಳಗಾವಿ DCC ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ 2011 ರಾಜೀನಾಮೆ ಕೊಟ್ಟು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೇನೆ. 2018 ಪುರಸಭೆ ಚುನಾವಣೆಯಲ್ಲಿ ಒಂದು ಆಕಸ್ಮಿಕ ಪ್ರಸಂಗ ಬಂತು, ಚುನಾವಣೆ ಸ್ಪರ್ಧಿಸಬೇಕಾಗಿ ಬಂತು. ನಮ್ಮ ಮಾರ್ಗದರ್ಶಕರು, ನನ್ನ ಹಿರಿಯ ಸಹೋದರಿಬ್ಬರು ಹೇಳಿದರು ನೀವು ಚುನಾವಣೆ ನಿಲ್ಲಬೇಕಂತೇಳಿ. ಆ ಪ್ರಕಾರ ಅವರ ತೋರಿಸಿಕೊಟ್ಟ ಹಾದಿಯಲ್ಲಿ ಎಲೆಕ್ಷನ್ ನಿಂತಿದ್ದೆ. ಎಲೆಕ್ಷನ್ ನಿಂತು ಆರ್ಸ್ ಬಂದೆ. ಆರ್ಸ್ ಬಂದಮೇಲೆ ಅವರೆಲ್ಲರ ಆಶೀರ್ವಾದ ಕೃಪಾಶೀರ್ವಾದದಿಂದ ಇವತ್ತಿನ ದಿವಸ ಚಿಕ್ಕೋಡಿ ಪುರಸಭೆ ಉಪಾಧ್ಯಕ್ಷ ಕೆಲಸ ಮಾಡ್ತಿದ್ದಾರೆ. ಇದರ ಮಧ್ಯೆ BJP ಪಕ್ಷವು 2014 ನನ್ನ ಒಂದು ಕಾರ್ಯಚಟುವಟಿಕೆಯನ್ನು ಪರಿಗಣಿಸಿ ನನಗೆ ಪಕ್ಷದ ಒಂದು ಮಹತ್ವದ ಹುದ್ದೆಯನ್ನು ನೀಡಿದ್ದರು. ಚಿಕ್ಕೋಡಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿದ್ದೆ. ಅಲ್ಲಿಯೂ 3 ವರ್ಷಗಳ ಕಾಲ ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಂತ ಹೇಳಲು ಹೆಮ್ಮೆ ಅನಿಸುತ್ತದೆ. ಇನ್ನು ಮರುಗು ದಿನಮಾನಗಳಲ್ಲಿ ಪುರಸಭೆಯ ಉಪಾಧ್ಯಕ್ಷನಾಗಿ ಸದಸ್ಯನಾಗಿ ನನ್ನ ವಾರ್ಡ್ ಅಷ್ಟೇ ಅಲ್ಲದೆ ಚಿಕ್ಕೋಡಿಯ ಎಲ್ಲ 23 ವಾರ್ಡ್ಗಳಲ್ಲಿಯೂ ಕೆಲಸ ಮಾಡಲು ಅವಕಾಶವಿದೆ. ಕೆಲಸ ನನ್ನ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಒಂದು 20 ವರ್ಷ ಕಾಲಾವಧಿಯಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಬಂದು ಈ ಒಂದು 20 ವರ್ಷ ಕಾಲಾವಧಿಯಲ್ಲಿ ತಾವು ರಾಜಕೀಯಕ್ಕೆ ಯಾವ ರೀತಿ ಪಾದಾರ್ಪಣೆಯನ್ನ ಮಾಡಿದ್ರಿ? ಅದೇ ಹೇಳಿದೆ, ಒಂದು ಒಂದು ಪರಿಸ್ಥಿತಿ ಬಂತು. 2018 ಇಲೆಕ್ಷನ್ ಸ್ಪರ್ಧಿಸಿದ ಮೊದಲ ಇಲೆಕ್ಷನ್ ಅದು. ನಾವು ರಾಜಕಾರಣ ಅನ್ನೋಕ್ಕಿಂತ ಅಂದ್ರೆ ತಾವು ಸ್ಟೂಡೆಂಟ್ ಲೈಫ್ ಇಂದ ತಾವು ಡೈರೆಕ್ಟ್ ಆಗಿ ಒಂದು ರಾಜಕೀಯಕ್ಕೆ ಬರಲಿಲ್ಲ. ಸ್ಟೂಡೆಂಟ್ ಲೈಫ್ ನಮ್ಮ ಮನೆಯಲ್ಲಿ ಒಂದು ಒಂದು ಪ್ರಥಾ ಇದೆ, ನಾವು ಯಾರನ್ನು ಡೈರೆಕ್ಟ್ ಆಗಿ ರಾಜಕಾರಣಕ್ಕೆ ಎಂದು ತಂದೆಯ ಬಳವಳಿ ಅಂತೇಳಿ ರಾಜಕಾರಣಕ್ಕೆ ಯಾರು ಬಂದವರಲ್ಲ. ಮೊದಲು ಮರು ಬರಬೇಕು, ಶಿಕ್ಷಣ ಪಡಿಬೇಕು, ಶಿಕ್ಷಣ ಆದಮೇಲೆ ಸಮಾಜ ಸೇವೆ ಮಾಡಬೇಕು, ಸಮಾಜ ಸೇವೆ ಆದಮೇಲೆ ರಾಜಕಾರಣ ಪ್ರವೇಶ ಆಗುತ್ತೆ. ಹೌದು ಮಂಜುನಾಥ್ ಅವರೇ, ಮೊದಲು BSc ಮುಗಿಸಿದ ತಕ್ಷಣ 10 ವರ್ಷ ಒಂದು ಜಾಬ್ ಮಾಡಿದೆ. ಜಾಬ್ ಮಾಡಿದ ಮೇಲೆ ಸಮಾಜ ಸೇವೆ ಸ್ಟಾರ್ಟ್ ಮಾಡಬೇಕಂದ್ರೆ ಸಮಾಜ ಸೇವೆ ನೋಡಿ 2011 2014 3 ವರ್ಷ ಸಮಾಜ ಸೇವೆ ಆಯಿತು. ಆಮೇಲೆ ಪಕ್ಷದ ಕೆಲಸ 3 ವರ್ಷ ಆಯಿತು. ಆಮೇಲೆ ಅದು ಅವಕಾಶ ನೀಡಿದ್ರು ನಮಗೆ. ತುಂಬ ಸಂತೋಷ ಸರ್. ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು? ನನ್ನ ಆದರ್ಶ ನನ್ನ ದೊಡ್ಡಪ್ಪ ಶ್ರೀ ಲಿಂಗೈಕ್ಯ ಶ್ರೀ ಮಲ್ಲಿಕಾರ್ಜುನ್ ಕವಟಗಿಮಠರು, ನನ್ನ ತಂದೆಯವರು ಚಂದ್ರಶೇಖರ್ ಕವಟಗಿಮಠರು. ನನ್ನ ಮನೆತನವೇ ನನಗೆ ಆದರ್ಶ ಆಗಿದೆ. ಅದೇ ರೀತಿ ನಮ್ಮ ತಂದೆ ಹಾಗೂ ನನ್ನ ದೊಡ್ಡಪ್ಪ ಅಕಾಲಿಕ ನಿಧನದಿಂದ 2000 ನಮ್ಮನ್ನ ಅಗದಿ ಮಕ್ಕಳಾಗಿ ಎತ್ತಿಕೊಂಡು ಬೆಳೆಸಿದವರು ಶ್ರೀಯುತ ಪ್ರಭಾಕರ್ ಕೊರೆಯವರು, ಕಾರ್ಯಾಧ್ಯಕ್ಷರು KL ಬೆಳಗಾವಿ ಅವರು. ನಮಗೆಲ್ಲ ಆದರ್ಶರು. ಅವರು ತೋರಿಸಿಕೊಟ್ಟ
ನಮ್ಮ ಸಹೋದರರು ಕೆಲಸ ಮಾಡ್ತಾ ಬರ್ತಾ ಇರ್ತೀವಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ಈ ಒಂದು 20 ವರ್ಷ ಕಾಲಾವಧಿಯಲ್ಲಿ ಯಾವ್ಯಾವ ಹುದ್ದೆಗಳನ್ನ ತಾವು ತಮ್ಮ ಅಲಂಕರಿಸಿದ್ರಿ ಸರ್? ನಾನು ಕಾಲೇಜ್ ಇದ್ದಾಗ ರೋಟ್ರ್ಯಾಕ್ ಕ್ಲಬ್ ನಲ್ಲಿ ಕೆಲಸ ಮಾಡಿದೆ. ರೋಟ್ರ್ಯಾಕ್ಟ್ ರೋಟ್ರಿ ಅಂದ್ರೆ ರೋಟ್ರಿ ಕ್ಲಬ್ ಇರುತ್ತಲ್ಲ, ರೋಟ್ರಿ ಕ್ಲಬ್ ಅಂದ್ರೆ ಸೀನಿಯರ್ಸ್ ಇರುತ್ತೆ, ರೋಟ್ರ್ಯಾಕ್ ಟು ಯೂತ್ಸ್ ಇರುತ್ತೆ. ಆ ಕ್ಲಬ್ ನಲ್ಲಿ ಕೆಲಸ ಮಾಡಿದೆ, ಮೆಂಬರ್ ಆಗಿ ಕೆಲಸ ಮಾಡಿದೆ, ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ, ವೈಸ್ ಪ್ರೆಸಿಡೆಂಟ್ ಮಾಡಿದೆ, ಪ್ರೆಸಿಡೆಂಟ್ ಮಾಡಿದೆ. ಆವತ್ತಿನಲ್ಲಿ ಒಂದು ಇಲ್ಲಿ ನಾ ಚಿಕ್ಕೋಡಿದ ಒಂದು 2001 ಅತಿ ದೊಡ್ಡ ಪ್ರಮಾಣದ ಒಂದು ಸುಮಾರು 5 ಜಿಲ್ಲೆಗಳು ಕೊಲ್ಲಾಪುರ, ಸಾಂಗ್ಲಿ, ಬೆಳಗಾವ್, ಬಿಜಾಪುರ್, ಗೋವಾ, ಎಂಟೈರ್ ಸ್ಟೇಟ್ ಮತ್ತೆ ಹುಬ್ಳಿ ಎಲ್ಲ ಕಡೆಯಿಂದ ಬರುವಂತ ಯುವಕರು ಯುವತಿಗೆ ಒಂದು ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ದೆ ಅಲ್ಲಿ ಚಿಕ್ಕೋಡಿ ಅಂತ ಗದಿ ಸಣ್ಣ ಊರಲ್ಲಿ. ಅವನೊಂದು ದೊಡ್ಡ ಸಾಧನೆ. ಆಮೇಲೆ ಆ ಕ್ಲಬ್ ಮುಗಿದ್ಮೇಲೆ ನಾನು ಮತ್ತೆ ಜಾಬ್ ಮಾಡಿದೆ, ಆಮೇಲೆ ಪಾರ್ಟಿಯಲ್ಲಿ ಕೆಲಸ ಮಾಡಿದೆ, ಆಮೇಲೆ ವಿವಿಧ ಇಲೆಕ್ಷನ್ಗಳನ್ನು ಮಾಡೋದ್ರಲ್ಲಿ ಸ್ವಲ್ಪ ಎತ್ತಿದ ಕೈ ನಂತು. ಅಂದರೆ ನೀವು MLA ಆಗಲಿ, MP ಆಗಲಿ, ಮುನ್ಸಿಪಾಲ್ಟಿ ಆಗಲಿ, ಒಂದು ಶುಗರ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ಆಗಲಿ, KLE ಸಂಸ್ಥೆ ಇಲೆಕ್ಷನ್ ಆಗಲಿ, ಈ ಎಲ್ಲ ಇಲೆಕ್ಷನ್ಗಳಲ್ಲಿ ಅತ್ಯಂತ ಪರಿಣಿತರಕ್ಕಿಂತ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದೆ. ಆ ಕೆಲಸಗಳನ್ನ ನೋಡಿನೇ ಪಾರ್ಟಿ ನನಗೆ ಹುದ್ದೆ ಕೊಡ್ತು. ಈಗ ನಮ್ಮ ಸಹೋದರರು ನನಗೀಗೊಂದು ರಾಜಕೀಯ ಪಾದರಕ್ಷಣೆ ಮಾಡಲು ಮುನ್ಸಿಪಾಲ್ಟಿ ಅನ್ನೋ ವೇದಿಕೆ ಮಾಡಿಕೊಟ್ರು. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಈಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪುರಸಭೆಯಲ್ಲಿ ತಾವು ಅಲ್ಲಿ ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಒಂದು ತಮ್ಮ ಅವಧಿಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಮಾಡಿದ್ದೀರಿ ಸರ್? 2018 ನಾವು ಆರ್ಸ್ ಬಂದ್ವಿ. ಆರ್ಸ್ ಬಂದ ತಕ್ಷಣ 2 ನಮಗೆ ಇಲ್ಲಿ ಆಫೀಸ್ ಸಿಗಲಿಲ್ಲ. ಅಂದರೆ ಅದಕ್ಕೂ ಕೋರ್ಟ್ ಕೇಸ್ ಆಗಿ ಅದು 2 ನಮ್ಗೆ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅನ್ನೋ ಹುದ್ದೆ ಸಿಗಲಿಲ್ಲ. ಆದರೂ ನಾವೇನು ಮಾಡ್ತಾ ಇದ್ವಿ, ನಾವು ಮೆಂಬರ್ ಇದೇವೆ ಅಂದ್ಕೊಂಡೆ ನಮ್ಮ ವಾರ್ಡ್ ಪೂರ್ತಿಗಳು ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ಅಲ್ಲಿ ಒಂದು 6 ಕೆಲಸ ಕಲ್ಕೊಂಡ್ವಿ. ಮತ್ತು ನಮಗೆ ಅತ್ಯಂತ ನಮಗೆ ಉಪಯುಕ್ತವಾದ ಸಲಹೆ ಸೂಚನೆಗಳು ಮಾರ್ಗದರ್ಶನವನ್ನು ನನ್ನ ಸಹೋದರಾದ ಶ್ರೀ ದಿವ್ಯಸನ ಜಗದೀಶನ ಕೋಟಿಗೆ ಮಟ್ಟರು ಕಾಲ ಕಾಲಕ್ಕೆ ಹೆಚ್ಚು ಕಡಿಮೆ ದಿವಸ ದಿವಸಕ್ಕೆ ಅಂದರೆ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಮ್ದೆಲ್ಲ ಯಂಗ್ ಟೀಮ್ ಇದೆ, ಅಲ್ಲಿ 23 ಜನ ಇದೆ. ನಾವು 13 ಜನ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಮ್ಮಲ್ಲಿ ಅದನ್ನು ಅಷ್ಟು ಡಿಫ್ರೆನ್ಸ್ ಬರ್ತಾ ಇಲ್ಲ ಕೆಲಸ ಮಾಡೋದು. ಆಮೇಲೆ ನಾವು ವಿವಿಧ ಕೆಲಸಗಳು ಅಂದರೆ ಏನು ಮುನ್ಸಿಪಾಲ್ಟಿಯಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ಒಂದು ಶಿಕ್ಷಣ, ಒಂದು ಜ್ಞಾನ ನನ್ನ ಸಹೋದರರು ಎಲ್ಲರಿಗೂ ನಮ್ಗೆ ನೀಡಿದ್ರು. ಅದು ಭಾಳ ಹೆಲ್ಪ್ ಆಯ್ತು ನಮ್ಗೆ. ಆವಾಗ ನಾವು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದು ನಾವು ಸ್ಯಾನಿಟೈಸೇಷನ್ ಮೇಲೆ ಹೆಚ್ಚು ಕೊಡಲಿ ಐತಿ. ಅದನ್ನು ಹೆಂಗೆ ಕರೆಕ್ಟ್ ಮಾಡಬೇಕು ಅನ್ನೋ ಬಗ್ಗೆ ಭಾಳ ಕೂಲಂಕುಷವಾಗಿ ಎಲ್ಲ ಅಧಿಕಾರಿಗಳು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆ ನಾವು ಅವ್ರ ಜೊತೆನೇ ಇದೇ ಅಂತ ಅವ್ರಿಗೆ ಒಂದು ಧೈರ್ಯ ಕೊಟ್ಟು ನಾವು ಸ್ಯಾನಿಟೈಸೇಷನ್ ಪ್ರೋಗ್ರಾಮ್ ಏನಿದೆ ನೀವು ನೋಡ್ಬೋದು ಚಿಕ್ಕೋಡಿಲಿ. ಕಂಪೇರ್ ಮಾಡಿ ನೋಡಿದ್ರೆ ಎಲ್ಲ ಚಿಕ್ಕೋಡಿ ಬಿಟ್ಟು ಇವ್ರು ತಾಲೂಕುಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಗುರ್ತಾಗುತ್ತೆ. ನಾವು ಸ್ಯಾನಿಟೈಸೇಷನ್ ಪ್ರೋಗ್ರಾಮನ್ನು ಇಷ್ಟು ಒತ್ತು ಕೊಟ್ಟು ಕೆಲಸ ಮಾಡಿದ್ವಿ, ಅದು ಹಂತಕ್ಕೆ ತಂದು ನಿಲ್ಸೇವಿ, ಆಗ ನಮ್ಗೆ ಇನ್ನೂ ಸಮಾಧಾನ ಇಲ್ಲ. ನಮ್ಗೆ ಇನ್ನೂ ಕ್ಲೀನ್ ಆಗಬೇಕಂತ ನಮ್ಮ ಗುರಿ ಅದು. ಅದು ಮಾಡೇ ಮಾಡ್ತೀವಿ ನಾವು. ಅದಾದಮೇಲೆ ಕೆಲಸ ಮಾಡಿದ್ದು ಮೇಜರ್ ಅಂದರೆ ಕರೋನಾ ಬಂತು. ದುರ್ದೃಶ್ಯ ಅಂದ್ರೆ ಬಹಳ ದುಃಖದ ಸಂಗತಿ, ಕರೋನಾ ಬಂದ ಕರೋನಾ ಬಂದಾಗ ನಾವು ಮಾಡಿದ ಕೆಲಸ ನೀವು ನಂಬ್ತಿರೋ ಗೊತ್ತಿಲ್ಲ ನನಗೆ. ಕರೋನಾ ಹೋದ ವರ್ಷ ಫಸ್ಟ್ ಫೇಸ್ ಬಂತಲ್ರಿ ಮಂಜುನಾಥ್ ಅವರೇ, ಲಾಕ್ಡೌನು ಇನ್ನೂ ಡಿಕ್ಲೇರ್ ಆಗಿಲ್ಲಾಗಿತ್ತು. ನಾವು ಚಿಕ್ಕೋಡಿ ಡಿಕ್ಲೇರ್ ಮಾಡಿದ್ವಿ. ಸೀಲ್ಡೌನ್ ಇಡೀ ಇಂಡಿಯಾದಲ್ಲಿ ಎಲ್ಲಿ ಹೋಗಿಲ್ಲಾಗಿತ್ತು. ನಾವು ಚಿಕ್ಕೋಡಿ ಸೀಲ್ಡೌನ್ ಮಾಡಿದ್ವಿ ಮೊದಲ ಬಾರಿ ಭಾರತದ ಮಾಡಿದ್ವಿ. ನಾವೇ ನಮ್ಮ ಸ್ಟೇಕ್ ನಾವೇ ಮಾಡ್ಕೊಂಡ್ವಿ. ಊರಲ್ಲಿ ಎಲ್ಲಿ ತಿರುಗಾಡಬಾರ್ದಂಗೆ ಎಲ್ಲೆಲ್ಲಿ ಪ್ರಮುಖ ಸ್ಥಳ ಅದ ಸ್ಥಾನ ಅದ ಅವನ್ನೆಲ್ಲರೂ ಸೀಲ್ಡೌನ್ ನಾವು ಫಸ್ಟ್ ಮಾಡ್ತೀವಿ. ಮಂದಿಯಲ್ಲಿ ಜಾಗ್ರತೆ ಕಲ್ಪಿಸಲು ಜೀವದ ಹಂಗ ತೊರೆದು ಆ ಟೈಮ್ ನಿಮ್ಗೆ ಬಹಳ ಅಂಜಿಕೆ ಇತ್ತು. ಆದರೂ ನಮ್ಮ ಮುನ್ಸಿಪಾಲ್ಟಿ ಎಂಪ್ಲಾಯೀಸ್ ಆಗಲಿ ಅಂಥ ಟೈಮ್ನಲ್ಲಿ ರಿಕ್ಷಾದಲ್ಲಿ ಅನೌನ್ಸ್ಮೆಂಟ್ ಮಾಡ್ಕೊತು ಮನೆಯಾಗ ಇರಬೇಕು, ಏನು ಪ್ರಿಕಾಷನ್ ತೊಗೋಬೇಕು, ಏನು ಮಾಡಬೇಕು, ಏನು ಮಾಡ್ಬೋದು ಎಲ್ಲ ಹೇಳ್ಕೊಂಡು ತಿರುಗಾಡಿದ್ವಿ. ನಾವು ನಮ್ಮ ನಮ್ಮ ವಾರ್ಡ್ ಜವಾಬ್ದಾರಿ ತೊಗೊಂಡು ದೊಡ್ಡ ಕೆಲಸ ಮಾಡ್ತೀವಿ. ಅದಾದ ತಕ್ಷಣ ಊರಲ್ಲಿ ಸೀಲ್ಡೌನ್ ಮುಗಿತು, ಹೊಳೆ ಸ್ಟಾರ್ಟ್ ಆಯಿತು. ಹೊಳೆ ಸ್ಟಾರ್ಟ್ ಆದಮೇಲೆ ಈಗ ಎರಡನೇ ವೇವ್ ಬಂತಲ್ಲ, ಎರಡನೇ ವೇವ್ ಬಂದು ವ್ಯಾಕ್ಸಿನೇಷನ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಿಮ್ಗೆ ಗೊತ್ತಿದ್ದಂಗೆ ಫೆಬ್ರವರಿ ಮಾರ್ಚ್ನಲ್ಲಿ ವ್ಯಾಕ್ಸಿನ್ ತೊಗೊಳ್ಳಿಕ್ಕೆ ಜನ ಹಿಂಜರ್ತಿದ್ರು. ಹಾಸ್ಪಿಟಲಲ್ಲಿ ಒಂದು ವೈಲ್ ಡೋಸ್ ಮಾಡಬೇಕಾದ್ರೆ 10 ಬರ್ಬೇಕಾದ್ರೆ 2 ತಾಸು ಆಗತ್ತೆ ರೀ. ಅವಾಗ ಆರೋಗ್ಯ ಇಲಾಖೆಯವರು ಬಂದು ನಮ್ಮ ಮುನ್ಸಿಪಾಲ್ಟಿಗೆ ನಮಗೂ ನಮ್ಮ ಪ್ರೆಸಿಡೆಂಟ್ರು ನಮ್ಮ ಬ್ರದರ್ಗೆಲ್ಲ ಒಂದು ರಿಕ್ವೆಸ್ಟ್ ಮಾಡಿದ್ರು, ಇದು ವ್ಯಾಕ್ಸಿನೇಷನ್ ಆಗ್ತಾ ಇಲ್ಲ, ಏನಾದರೂ ಮಾಡ್ರಿ ಅಂತ ಹೇಳ್ಬೋದು. ಅವಾಗ ನಾವು ಎಲ್ಲ ಕುಂತು ಡಿಸ್ಕಷನ್ ಮಾಡಿದಾಗ ನನ್ನ ಸಹೋದರ ಜಗದೀಶ್ನವರು ನಮ್ಗೆ ಮಾರ್ಗದರ್ಶನ ಮಾಡಿದರು.
ಮಂದಿ ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ ಅಂದಮೇಲೆ ಹಾಸ್ಪಿಟಲ್ನ ಮಂದಿ ಕಡೆ ಹೋಗಿ ನೀವು ಇಡೀ ದೇಶದಲ್ಲಿ ಮೊದಲ ಬಾರಿಗೆ ವಾರ್ಡ್ ವೈಸ್ ಎಕ್ಸ್ಟೆನ್ಷನ್ ಸ್ಟಾರ್ಟ್ ಮಾಡಿದ್ದು ಚಿಕ್ಕೋಡಿ ಪುರಸಭೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ಚಿಕ್ಕೋಡಿ ಪುರಸಭೆ ಮಾರ್ಚ್ ತಿಂಗಳಲ್ಲಿ ಫಸ್ಟ್ ವಾರ್ಡ್ನಲ್ಲಿ ನಾವೇ ಹೋಗಿ ವಾರ್ಡ್ನ ಮನೆ ಮನೆಗೆ ಹೋಗಿ ಹೇಳಿ ನಾಳೆ ವ್ಯಾಕ್ಸಿನ್ ಅದ ಬರಬೇಕು ರೀ ನಾಳೆ ವ್ಯಾಕ್ಸಿನ್ ಬರಬೇಕು ಹೇಳಿ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದ್ವಿ ವಾರ್ಡ್ ವೈಸ್ ಇದೊಂದು ಮುಂದೆ ಬರ್ತಕ್ಕ ದಿನಮಾನದಲ್ಲಿ ಇದು ಚಿಕ್ಕೋಡಿ ಮಾಡಲ್ ಅಂತ ಪ್ರಚಲಿತ ಆಯ್ತು ಎಲ್ಲ ಕಡೆ ಚಿಕ್ಕೋಡಿ ಮಾಡಲ್ ಇವತ್ತು ನಾನು ಅಗದಿ ಹೆಮ್ಮೆ ಹೇಳ್ತೀನಿ ನನ್ನ ಊರಲ್ಲಿ ನಾನು ಇವತ್ತು 97% ವ್ಯಾಕ್ಸಿನೇಷನ್ ಸಾಧಿಸಿದ್ದೇನೆ ನನ್ನ ವಾರ್ಡ್ ನಂದು ಹಳೆ ಚಿಕ್ಕೋಡಿ ವಾರ್ಡ್ ಬರುತ್ತೆ ನನ್ನ ವಾರ್ಡ್ ನನ್ನ ಬಾಜುಕಿನ ವಾರ್ಡ್ ಇಬ್ರು ನಾವು 100% ವ್ಯಾಕ್ಸಿನ್ ಮಾಡಿದ್ರೆ ಫಸ್ಟ್ ನಾವು 100% ವ್ಯಾಕ್ಸಿನೇಷನ್ ಜನರಲ್ಲಿ ವಿಶ್ವಾಸ ತಿಳಿದುಕೊಂಡು ವ್ಯಾಕ್ಸಿನೇಷನ್ ಕೊಡಿಸೋದಾಗ್ಲಿ ಪ್ರತಿ ವಾರ್ಡ್ನಲ್ಲಿ ಇದ್ರ ಮಧ್ಯೆ ಯಾವುದೇ ಭೇದ ಭಾವ ಇಲ್ಲ ಇದು ಕಾಂಗ್ರೆಸ್ ವಾರ್ಡ್ ಬಿಜೆಪಿ ವಾರ್ಡ್ ಏನೂ ಇಲ್ಲ ಎಲ್ಲರೂ ಸಹಕಾರ ಮಾಡಿದ್ರು ನಾವು ಅವ್ರಿಗೆ ಸಹಕಾರ ಮಾಡಿದ್ವಿ ಮತ್ತೆ ಸೇಮ್ ಟೈಮ್ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡ್ವಿ ಇದರಲ್ಲಿ ಜನತೆಯ ಸಹಕಾರವೂ ತುಂಬಾ ಬೇಕಾಗುತ್ತೆ ಅವರು ಕೂಡ ತುಂಬಾ ಸಹಕಾರವನ್ನು ಸಹಕಾರ ಕೊಟ್ಟರು ನಮಗೆಲ್ಲ ನಾವು ತಹಸೀಲ್ದಾರ್ ಆಫೀಸ್ ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಅಂಗನವಾಡಿ ಕಾರ್ಯಕರ್ತರಾಗಲಿ ಎಲ್ಲರನ್ನೂ ಕೂಡಿಕೊಂಡು ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ಟೀಮ್ ಮಾಡ್ಕೊಂಡು ಕೆಲಸ ಮಾಡಿದ್ವಿ ಅದಕ್ಕೆ ಸಾಧನೆ ಸಾಧಿಸಲಿಕ್ಕೆ ಸಾಧ್ಯ ಆಯ್ತು ತುಂಬಾ ಸಂತೋಷ ಸರ್ ಮುಖ್ಯವಾಗಿ ತಮ್ಮ ವಾರ್ಡಿನಲ್ಲಿ ತಮ್ಮ ಒಂದು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಬಗ್ಗೆ ಯಾವ ರೀತಿ ಒಂದು ಯೋಜನೆಗಳನ್ನು ತಾವು ಮಾಡಿದ್ರಿ ಸರ್ ಇಲ್ಲಿ ಚಿಕ್ಕೋಡಿಯಲ್ಲಿ 24/7 ವಾಟರ್ ಸಪ್ಲೈ ಸ್ಟಾರ್ಟ್ ಇದೆ ಆದರೆ ನಮಗೆ ಸಾಕಷ್ಟು ತೊಂದರೆ ಆಗ್ತಿತ್ತು ಯಾಕೆ ತೊಂದರೆ ಆಗ್ತಿತ್ತು ಅಂದ್ರೆ ಕರೆಂಟ್ ಸಪ್ಲೈದಿಂದ ಸ್ವಲ್ಪ ತೊಂದರೆ ಆಗ್ತಿತ್ತು ನಮಗೆ ನಮಗೆ 2 ಜಕ್ಕಲ್ ಇದೆ ಒಂದು ಕಲ್ಲೋಳಲ್ಲಿದೆ ಒಂದು ಮಾಜ್ರಲ್ ಜಕ್ಕಲ್ ಇದೆ ಅಲ್ಲಿಂದ ವಾಟರ್ ಸಪ್ಲೈ ಚಿಕ್ಕೋಡಿಗೆ ಬರುತ್ತೆ ಸುಮಾರು 14 ಕಿಲೋಮೀಟರ್ ಆಗುತ್ತೆ ಅದು ಕರೆಂಟು ಹೋಗೋದು ಬರೋದು ಅಥವಾ ಒಂದೇನೋ ಟ್ರಿಪ್ ಆಯಿತು ಅಥವಾ ಒಂದು ಏನೋ ತಾಂತ್ರಿಕ ತೊಂದರೆ ಆಯಿತು ಅಂಥ ಸನ್ನಿವೇಶಗಳಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗ್ತಿತ್ತು ಆ ಟೈಮಲ್ಲಿ ನಾವೇನು ಮಾಡಿದ್ವಿ ಒಂದಿವಸ ನಾವು ಎಲ್ಲ ಮೆಂಬರ್ ಸೇರಿಕೊಂಡು ಕೆ ಬಿಗೆ ಹೋಗಿ ಕೆ ಬಿ ಅವರ ಎಲ್ಲ ಆಫೀಸರ್ ಕೂರಿಸ್ಕೊಂಡು ಒಂದು ಕೋಆರ್ಡಿನೇಷನ್ ಬಿಲ್ಡಪ್ ಮಾಡ್ಕೊಂಡ್ವಿ ಕೋಆರ್ಡಿನೇಷನ್ ಬಿಲ್ಡಪ್ ಮಾಡಿಕೊಂಡು ನಮ್ಗೆ ಹಿಂಗೆ ತೊಂದರೆ ಆಗ್ತಾಯಿತ್ತು 44,000-46,000 ಜನಸಂಖ್ಯೆ ಚಿಕ್ಕೋಡಿಯಲ್ಲಿ ನಿಮ್ದು ಒಂದು ತಾಂತ್ರಿಕ ತೊಂದರೆಯಿಂದ ಇಷ್ಟೆಲ್ಲ ಜನ ತೊಂದರೆ ಆಗುತ್ತೆ ಅವರು ಮನವರಿಕೆ ಮಾಡಿಕೊಟ್ವಿ ಇದರಿಂದ ಬಹಳ ತ್ರಾಸ ಆಗ್ತಾಯಿದೆ ಅಂತೇಳಿ ಅಂದ ಕೂಡಲೇ ಅವ್ರ ಕಾರ್ಯಪ್ರವರ್ತರಾದ್ರು ನಾವೊಂದು ಟೀಮ್ ಜಾಯಿಂಟ್ ಟೀಮ್ ಮಾಡಿಬಿಟ್ವಿ ಜಾಯಿಂಟ್ ಟೀಮ್ ಮಾಡಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿಬಿಟ್ವಿ ವಾಟರ್ ಸಪ್ಲೈ ಡಿಸ್ಟರ್ಬ್ ಆಯಿತು ಅಲ್ಲಿ ಅಲ್ಲಿ ನಮ್ಮ ಪುರಸಭೆ ಸಿಬ್ಬಂದಿ ಮೆಸೇಜ್ ಹಾಕ್ತಾನೆ ಸೇಮ್ ಟೈಮ್ ಕೆ ಬಿ ಅವರ ಮೆಸೇಜ್ ನೋಡಿದ ತಕ್ಷಣ ಅವ್ರಿಗೆ ಬೇರೆ ಹೋಗ್ತಾರೆ ಸೇಮ್ ಟೈಮ್ ಅದೆಲ್ಲ ಮೆಂಬರ್ಗಳಿಗೂ ಮುಟ್ಟತ್ತೆ ಮೆಸೇಜ್ ನೀರಿನಲ್ಲಿ ವೃತ್ತೆ ಉಂಟಾಗಲಿದೆ ನಾಳೆ ನೀರು ಬರಲಿಕ್ಕಿಲ್ಲ ಇವತ್ತು ಬರಲಿಕ್ಕಿಲ್ಲ ಅವರು ಅವಾಗಿಂದ ಅವಾಗ ತಮ್ಮ ವಾರ್ಡ್ ಮೆಂಬರ್ಗೆ ಅದು ಸುದ್ದಿ ಮುಚ್ಚಿಬಿಡ್ತಿದ್ರು ನಮ್ಮ ತೊಂದರೆ ಬಂದ್ರೂ ಮೊದಲೇ ಅದಕ್ಕೊಂದು ಸ್ಪಂದನೆ ಸಿಗುವಾಗಿ ಕೆಲಸ ಮಾಡ್ಕೊಂಡ್ಬಿಟ್ಟಿದೆ ತುಂಬಾ ಸಂತೋಷ ಸರ್ ಅದೇ ರೀತಿ ಈ ಒಂದು ಸಿಸಿ ರೋಡ್ಗಳನ್ನ ಗಟಾರಗಳನ್ನ ಡ್ರೈನೇಜ್ಗಳನ್ನ ಯಾವ ರೀತಿ ತಾವು ಮಾಡಿದ್ರಿ ಸರ್ ಈಗ ನಾವು ನಮಗೆ ಸಿಕ್ಕಿದ್ದು 1 ವರ್ಷದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ನಮ್ಗೆ ಅಡ್ವಾನ್ಸ್ ಸಿಕ್ಕಿತ್ತು ಅಂದಾಗಲ್ಲಿ ನಾವೇನು ಮಾಡಿದ್ವಿ ಈಕ್ವಲ್ ಪಾರ್ಟ್ ಮಾಡಿಬಿಟ್ವಿ 23 ವಾರ್ಡ್ ಇದ್ರೆ ಪ್ರತಿ ವಾರ್ಡ್ ಸುಮಾರು 5 ಲಕ್ಷ ರೂಪಾಯಿ ಕೆಲಸ ಹಾಕ್ಕೊಟ್ವಿ ಅಲ್ಲಿ ಮೆಂಬರ್ ಯಾವ ಕೆಲಸ ಹೇಳ್ತಾನೆ 5 ಲಕ್ಷ ರೂಪಾಯಿ ಆ ಕೆಲಸ ಮಾಡಿಕೊಟ್ವಿ ಗಟರ್ ಆಗಿರ್ಬೋದು ಸಿಸಿ ರಸ್ತೆ ಆಗಿರ್ಬೋದು ರೋಡ್ ರಿಪೇರಿ ಆಗಿರ್ಬೋದು ಪೇವರ್ ರಿಪೇರಿ ಆಗಿರ್ಬೋದು ಯಾವುದೇ ಇರಲಿ ಆ ಕೆಲಸ ನಾವು ಮಾಡಬೇಕು 5 ಲಕ್ಷ ರೂಪಾಯಿ ಪ್ರತಿಯೊಂದು ವಾರ್ಡ್ಗೆ ಯಾವುದೂ ತಾರತಮ್ಯ ಮಾಡದೆ ಯಾವುದೂ ತಾರತಮ್ಯ ಮಾಡದೆ ಎಲ್ಲ ಪುರಸಭೆ ಸದಸ್ಯರಿಗೆ ಈಕ್ವಲ್ ಆಗಿ ಹಂಚಿಕೆ ಮಾಡಿಕೊಟ್ಟು ಕೆಲಸ ಮಾಡಿದ್ವಿ ತುಂಬಾ ಸಂತೋಷ ಸರ್ ಇನ್ನು ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ ಶಿಕ್ಷಣಕ್ಕೆ ತಾವು ಯಾವ ರೀತಿ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಈ ಚಿಕ್ಕೋಡಿ ಪುರಸಭೆ ವ್ಯಾಪ್ತಿಯಲ್ಲಿ ಮಾಡಿದ್ರಿ ಸರ್ ಒಂದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮಂಜುನಾಥವ್ರೆ ಈ ನಿಟ್ಟಿನಲ್ಲಿ 1 ವರ್ಷ ಸ್ಕೂಲ್ ಅಂತ ಬಂದಿತ್ತು ಹುಡುಗರೆಲ್ಲ ಆನ್ಲೈನ್ ಆಫ್ಲೈನ್ ಇದನ್ನೇ ಮನೆಯಲ್ಲಿದ್ದರು ಮೊನ್ನೆ ಮಹಿಳಾ ದಿನಾಚರಣೆ ಆಯ್ತು ಮಾರ್ಚ್ 8ಕ್ಕೆ ಮಾರ್ಚ್ 8ಕ್ಕೆ ಮಹಿಳಾ ದಿನಾಚರಣೆ ಅಂದಾಗ ನಾವು ಫೆಬ್ರವರಿಯಲ್ಲಿ ಒಂದು ಪ್ರೋಗ್ರಾಮ್ ಹಾಕೊಂಡ್ವಿ ಪ್ರೋಗ್ರಾಮ್ ಹೆಂಗಿತ್ತಂದ್ರೆ ಎಲ್ಲ ಸ್ಕೂಲ್ ಕಾಲೇಜಸ್ ಚಿಕ್ಕೋಡಿಯಲ್ಲಿ ಬರ್ತಕ್ಕ ಎಲ್ಲ ಸ್ಕೂಲ್ ಕಾಲೇಜಸ್ ನಾವು ಅವ್ರಿಗೇನು ತಿಳಿಸಿದ್ವಿ ನಿಮ್ಮ ಸ್ಕೂಲಿಂದ ಇಬ್ರು ಹುಡುಗರು ಹೆಣ್ಣು ಮಕ್ಕಳನ್ನ ಕೊಡ್ಬೇಕು ನಾವು ಇಬ್ರಿಗೆ ಹೆಣ್ಮಕ್ಳು ಕೊಡ್ಬೇಕು ಅವರೆಲ್ಲ ಕರೆಸಿದ್ವಿ ಒಂದು ಲಿಸ್ಟ್ ಮಾಡಿದ್ವಿ 23 ವಾರ್ಡಕ್ಕೆ ಅವ್ರು ಅಲಾಟ್ ಮಾಡಿದ್ವಿ ಅವ್ರಿಗೆ ಟ್ರೈನಿಂಗ್ ಕೊಟ್ವಿ ವಾರ್ಡಿಗೆ ಹೋಗಿ ಏನು ಮಾಡ್ಬೇಕಂತಾರೆ ಅವರೇ ಆ ವಾರ್ಡ್ ಮೆಂಬರ್ ಅವ್ರಿಗೆ 1 ವಾರಕ್ಕೆ ಅವಕಾಶ ಕೊಟ್ವಿ ನೀವು ವಾರ್ಡ್ ತಿರುಗಾಡ್ಬೇಕು ವಾರ್ಡ್ನಾಗ ಜನರ ಸ್ಪಂದನೆ ಹೆಂಗೈತಿ ಜನರ ಕಸ ಎಲ್ಲಿ ಹೋಗಿರ್ತಾರೋ ಜನರ ಸ್ವಚ್ಛತೆ ಬಗ್ಗೆ ಎಷ್ಟು ನಾಲೆಜ್ ಐತಿ ಅವ್ರಿಗೆ ನೀರಿನ ಸಮಸ್ಯೆಯಲ್ಲಿ ಹೇಗೈತಿ ಹೀಗೆಲ್ಲ ಅವ್ರಿಗೆ ತಿರುಗಾಡಿ ಕೇಳ್ಕೊಂಬರ್ಬೇಕಂತ ಹೇಳ್ತೀವಿ ಅವರೆಲ್ಲ ಕೇಳ್ಕೊಂಡು ಪ್ರೊಜೆಕ್ಟ್ ತಯಾರು ಮಾಡ್ಕೊಂಡ್ರು ಆಮೇಲೆ ಮಾರ್ಚ್ 8ನೇ ತಾರೀಕು ಇಲ್ಲೇ ಬಾಜುಕ
ಒಂದಿಲ್ಲ ನಾವು ಏನು ಮುನ್ಸಿಪಾಲಿಟಿ ಮೀಟಿಂಗ್ ಮಾಡ್ತೇವಲ್ಲ ಮೆಂಬರ್ಸ್ ಮೀಟಿಂಗ್ ಮಾಡ್ತೇವಲ್ಲ ಆ ಪ್ರಕಾರ ಅವ್ರ ಕಡೆ ಮೀಟಿಂಗ್ ಮಾಡಿಸಿದ್ವಿ ಅವರೇ ಮೆಂಬರ್ ಅವರಲ್ಲೇ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷ ಆರಿಸಿದ್ವಿ ಅವ್ರು ಎಲೆಕ್ಷನ್ ಮಾಡಿದ್ವಿ ಆಮೇಲೆ ಅವ್ರು ಒಂದು ಮೀಟಿಂಗ್ ತಗೋ ಅಂತ ಹೇಳಿದ್ವಿ ಅವ್ರಿಗೆ ಎಲ್ಲ ನಮ್ಮ ಪುರಸಭೆ ಸಿಬ್ಬಂದಿ ಕುಂತರು ಆಮೇಲೆ ತಮ್ಮ ತಮ್ಮ ವಾರ್ಡ್ ಸಮಸ್ಯೆ ಹೇಳಬೇಕು ಅದನ್ನು ಅಧ್ಯಕ್ಷರು ನೋಡಬೇಕು ಗಮನಹರಿಸಬೇಕು ಅಲ್ಲಿ ಸಂಬಂಧಿಸಿದ ಅಧಿಕಾರಿಗೆ ಅದರ ಬಗ್ಗೆ ಉತ್ತರ ಕೇಳಬೇಕು ಡೈರೆಕ್ಷನ್ಸ್ ಕೊಡಬೇಕು ಸರಿ ಸುಮಾರು ಮೂರುವರೆ ತಾಸು ಕಾರ್ಯಕ್ರಮ ಆಯ್ತದೆ ಮೂರುವರೆ ತಾಸು ಮೀಟಿಂಗ್ ಶಿಕ್ಷಣ ಅಂದರೆ ನಾವು ಬರೀ ಸ್ಕೂಲ್ನಲ್ಲಿ ಕುಂತು ಇದು ಓದಿದ್ದು ಬರೀ ಅಂತಲ್ಲ ಸಾಮಾಜಿಕ ಪ್ರಜ್ಞಾನೆ ಬೇಕಾಗಬೇಕಂದ್ರೆ ಇಂಥ ಕಾರ್ಯಕ್ರಮ ಮಾಡಲೇಬೇಕು ಅದನ್ನು ನಾವು ಮಾಡಿದ್ವಿ ಭಾಳ ಹೆಮ್ಮೆ ಸಂಗತಿ ಆ ಕಾರ್ಯಕ್ರಮದಿಂದ ಎಷ್ಟೋ ಹೆಣ್ಣುಮಕ್ಕಳು ಈಗ ನಾವು ವಾರ್ಡ್ ಹೋಗ್ಲಿಕ್ಕಂದ್ರೆ ಅವರೇ ಅಲ್ಲಿ ವಾರ್ಡ್ ಅಂತ ಹೇಳ್ತಾ ಇದಾರೆ ಆಸ್ ಎ ಮೆಂಬರ್ ನಮ್ಮ ಉದ್ದೇಶ ಇಷ್ಟೇ ಇತ್ತು ಜನರಲ್ಲಿ ಸಾಮಾಜಿಕ ಕಾಳಜಿ ಬಂದು ಪಬ್ಲಿಕ್ ಕೋಆರ್ಡಿನೇಷನ್ ಬಹಳ ಮುಖ್ಯ ನಾವು ಒಬ್ಬ ಕೆಲಸ ಮಾಡ್ತಾನೆ ಆಗುದಿಲ್ಲ ಪಬ್ಲಿಕ್ ಜೊತೆ ಹೇಗೆ ಹೊಂದಾಣಿಕೆ ಮಾಡ್ಕೋಬಹುದು ಅದನ್ನ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಬಾಜು ನಾಲ್ಕು ಮಂದಿ ಹೇಳ್ತಾರೆ ಫ್ಯಾಮಿಲಿಗಳಿಗೆ ಬಾಜು ಫ್ಯಾಮಿಲಿಗೆ ಹೇಳ್ತಾರೆ ಅವರು ಅದರಿಂದ ಒಂದು 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 ಪಬ್ಲಿಕ್ ಏನಂತಾರೆ ಸಹಭಾಗಿತ್ವ ಸಹಭಾಗಿತ್ವ ನಾಗರಿಕರ ಸಹಭಾಗಿತ್ವ ನಮ್ಮ ಜೊತೆ ಬಹಳ ಕೂಡ್ಬಿಡುತ್ತೆ ನಮ್ಮ ಪುರಸಭೆಗೆ ಈಗ ನಮ್ಮ ಕೆಲಸ ಮಾಡೋ ಸಕಾರ ಆಗ್ತದೆ ಇಲ್ಲಾದ್ರೆ ಬಂದ ಕೂತು ಅವ್ರು ಬೈತಿದ್ರು ನಾವು ಎಷ್ಟು ಬಿದ್ದು ಇದೊಂದಿತ್ತು ಈಗ ಅವರೇ ಬಂದು ನಮ್ಮ ಇದನ್ನ ಮಾಡೋಣ ಬರೀ ಅಂತ ಯಾವುದೋ ಒಂದು ಕೆಲಸ ಅದು ಮಹಿಳಾ ಹೊತ್ತು ಬಹಳ ಚೆನ್ನಾಗಾಯ್ತು ಇನ್ನು ಸರ್ ಈ ಒಂದು ಶಾಲಾ ಕಾಲೇಜುಗಳಿಗೆ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಕಂಪೌಂಡಿನ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿ ತಾವು ಒಂದು ನಾವು ಈಗ ನಾವು ಎರಡು ವರ್ಷದ ಮಾಡಿದ್ರೆ ಸ್ಯಾನಿಟೈಸಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಅವ್ರ ಎಕ್ಸಾಮ್ ಬಂದ್ರೆ ಸ್ಯಾನಿಟೈಸಿಂಗ್ ಮಾಡೋದು ಅವ್ರಿಗೆ ಏನ್ ಬೇಕದು ಡಿಡಿಟಿ ಸಿಂಪಡಣೆ ಆಗಿರಲಿ ಅಥವಾ ಈ ತರ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾವು ಸರ್ ಇನ್ನು ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸ್ತಾ ಇದ್ದೀರಿ ಸರ್ ಮಹಿಳೆಯರಿಗೆ ನಮ್ಮ ಮುನ್ಸಿಪಾಲಿಟಿಯಲ್ಲಿ ಎಷ್ಟು ಅನುದಾನ ಇದೆ ಅದನ್ನ ನೋಡ್ಕೊಂಡು ಫಲಾನುಭವಿಗಳನ್ನ ಆರಿಸ್ತೀವಿ ನಾವು ಫಸ್ಟಿಗೆ ಅಂಗವಿಕಲರಿಗೆ ಸರಿ ಸುಮಾರೀಗ ನಾವು ಹೋದ ವರ್ಷ ಒಂದು 8 ವೀಲ್ ಚೇರ್ ಕೊಟ್ಟಿದ್ದೀವಿ ಆಮೇಲೆ ಮಹಿಳೆಯರಿಗೆ ಉದ್ಯೋಗಿನಿ ಸ್ಕೀಮ್ನಲ್ಲಿ ನಮ್ಮ ಸನ್ಮಾನ್ಯ ಶಶಿಕಲಾ ಜೊಲ್ಲೆವೈನಿಯವರ ಕೃಪಾಶೀರ್ವಾದದಿಂದ ಚಿಕ್ಕೋಟಲ್ಲಿ ಸರಿ ಸುಮಾರು 40 ಜನರಿಗೆ ಸ್ವಉದ್ಯೋಗ ಮಾಡಲು ಸರ್ಕಾರದಿಂದ ಸಬ್ಸಿಡಿ ಸಾಲ ಸೌಲಭ್ಯ ಮಾಡಿಕೊಟ್ಟಿದ್ದೀವಿ 42 ಜನರಿಂದ ಅದೇ ರೀತಿ ಇಲ್ಲಿ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗಿದೆ ಕೊರೋನಾ ಇದ್ದ ಕಾರಣ ಸ್ವಲ್ಪ ಸ್ಲೋ ಆಗೈತೆ ಕೆಲಸ ಅದು ಅದರಲ್ಲಿ ಮನೆ ಮನೆ ಕೊಡೋದು ಮಾಡಿದ್ವಿ ನೆಕ್ಸ್ಟ್ ಇಯರ್ ಅತಿ ಒಂದು ಕಾರ್ಯಕ್ರಮ ಮಾಡಿ ಜಾಸ್ತಿ ಅದನ್ನ ಬಂದಾಗ ಕಾರ್ಯಕ್ರಮ ಹಾಕೋತೀವಿ ತುಂಬ ಸಂತೋಷ ಸರ್ ಸರ್ ಅದೇ ರೀತಿ ಈ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಮಶಾನವನ್ನು ಯಾವ ರೀತಿ ಅಭಿವೃದ್ಧಿಯನ್ನು ಪಡಿಸಿದೆ ಸರ್ ಸ್ಮಶಾನ ನಮ್ಮ ಬಾಯಿಲಿಂದ ಹೇಳೋಕ್ಕಿಂತ ನೀವು ನೋಡಿ ಬಂದರೆ ಭಾಳ ಚಲೋ ನಮ್ಮಲ್ಲಿ ಒಂದು ಈ ಸುತ್ತಮುತ್ತಲಲ್ಲಿ ಒಂದು ಒಂದು ಪರಿಕಲ್ಪನೆ ಇದೆ ಸತ್ರ ಚಿಕ್ಕೋಡಕ್ಕೆ ಸಾಗಬೇಕು ಮಣ್ಣು ಭಾಳ ಚಲೋ ಆಗ್ತದೆ ಕಟ್ಟಂ ಸ್ಮಶಾನ ವೀರಶೈವ ರುದ್ರಭೂಮಿ ಒಂದು ನೋಡ್ಬರ್ರಿ ಸ್ಪೆಷಲ್ ನೋಡ್ಬಾರ್ರಿ ವಿಸಿಟರ್ ಆಮೇಲೆ ಗೌರ್ಮೆಂಟ್ ಒಂದು ಸತ್ತಿ ಕುಡಿದಂತೇವಿ ಇಲ್ಲಿ ಗೌರ್ಮೆಂಟ್ ಅಲ್ಲಿ ಆ ಸ್ಮಶಾನಕ್ಕೆ ನಾವು ಸ್ಪೆಷಲ್ ಅನುದಾನ ಕೊಟ್ಟಿದ್ದೀವಿ ಶೆಡ್ ಹಾಕಿದ್ದೀವಿ ಆಮೇಲೆ ನಮ್ಮ ಸದಸ್ಯರು ನಮ್ಮ ಮುನ್ಸಿಪಾಲ್ ಸದಸ್ಯರು ಅದ್ರ ಮೇಲೆ ಉಸ್ತರ ವಹಿಸ್ತಾರೆ ಅಲ್ಲಿ ಯಾರೇ ತಿಳ್ಕೊಳ್ಳಿ ಅದು ಏನಕ್ಕೆ ಜಾತಿ ಇಲ್ಲ ಕಾಸ್ಟ್ ಇಲ್ಲ ಏನೂ ಇಲ್ಲ ಯಾರೇ ತಿಳ್ಕೊಂಡ್ರು ಅವ್ರ ಅಲ್ಲಿ ಅವರು ಸ್ವತಃ ಮುಂದೆ ಮೆಂಬರ್ನ ಅದನ್ನು ಕ್ರಮ ಮಾಡ್ತಾರೆ ಈ ಒಂದು ಸ್ಮಶಾನ ಅನ್ನೋದಕ್ಕಿಂತ ಮುಕ್ತಿಧಾಮ ಅನ್ನೋದು ಒಳ್ಳೆ ಹೆಸರನ್ನ ತುಂಬಾ ಸಂತೋಷ ಸರ್ ಅದೇ ರೀತಿ ತಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಗಾರ್ಡನ್ ಗಳನ್ನಾಗ್ಲಿ ಎಲ್ಲೆಲ್ಲಿ ಮಾಡಿದ್ರಿ ಯಾವ ರೀತಿ ಮಾಡಿದ್ರಿ ಸರ್ ಈಗ ಸಾಕಷ್ಟು ಹೊಸ ಹೊಸ ಬಡಾವಣೆ ಆಗ್ತಾ ಇದಾವ ಗಾರ್ಡನ್ ಅಲ್ಲಿ ಅವನು ಮೇಲ್ದರ್ಜೆಗಿಸಲು ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರಲ್ಲಿ ನಾವು ಮುಂಚಿತ ಒಂದು ಪ್ರಯೋಗ ಮಾಡಿದ್ದೀವಿ ನಾವು ಸದ್ಯಕ್ಕೆ ಒಂದು ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಟ್ರೀ ಪಾರ್ಕ್ ಅಂತ ಮಾಡಿದ್ದೀವಿ ಅಲ್ಲಿ ಸುಮಾರು 1.5 ಕಿಲೋಮೀಟರ್ ಅಷ್ಟ ಪೇವರ್ ಹಾಕಿಸಿ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದೀವಿ ಅಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ಒಂದು ಅತ್ಯಂತ ಎತ್ತರ ಸ್ಥಳದಲ್ಲಿ ಅದನ್ನು ಉಸ್ತುವಾರಿ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಸಹಕಾರ ಕೊಟ್ಟರು ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳು ಸಾಕಷ್ಟು ನಮಗೆ ಸಹಕಾರ ಕೊಟ್ಟರು ಅಲ್ಲಿ ಅವರೇ ಗಿಡಗಳನ್ನು ತಂದು ಕೊಟ್ಟರು ಸ್ವಾಮೀಜಿಯವರು ಆಮೇಲೆ ಮೊನ್ನೆ ಪ್ರಭಾಕರ ಕೋರೆ ಮಾನ್ಯ ನಮ್ಮ ಹಿರಿಯರು ಶ್ರೀ ಪ್ರಭಾಕರ್ ಕೋರೆಯವರು ಅವರು ನಮ್ಗೆ ಹೇಳಿದರು ಪ್ರಾಮಿಸ್ ಮಾಡಿದರು ಈಗ ನಾವು ಆಯುರ್ವೇದಿಕ್ ಸಸಿ ಗಿಡಗಳು
ಅವರು ಪೂರೈಕೆ ಮಾಡ್ತಾ ಇದ್ದಾರೆ ಅಲ್ಲಿ ಇನ್ನೊಂದು ಒಂದು 5 ಎಕರೆ ಜಮೀನು ಇದೆ ಗಾರ್ಡನ್ ಆ 5 ಎಕರೆ ಸಂಪೂರ್ಣವಾಗಿ ಆಯುರ್ವೇದಿಕ್ ಗಾರ್ಡನ್ ಮಾಡಬೇಕು ಅಂತ ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಸ್ಪಾಟ್ ಆಗಿದೆ ಟ್ರೀ ಪಾರ್ಕ್ ಅಂತ ಅದಕ್ಕೆ ಸರ್ದಾರ್ ವಲ್ಲಭಾಯ್ ಟ್ರೀ ಪಾರ್ಕ್ ಅಂತ ಅದು ನೋಡಬಹುದು ಚೆನ್ನಾಗಿದೆ ಅದು ತುಂಬಾ ಸಂತೋಷ ಸರ್ ಸರ್ ಇನ್ನು ಚಿಕ್ಕೋಡಿ ಪುರಸಭೆ ಇನ್ನು ಅಭಿವೃದ್ಧಿ ಆಗಬೇಕಾದ್ರೆ ತಾವು ಯಾವ ಯೋಜನೆಗಳನ್ನ ತಾವು ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಸರ್ ಈಗ ನನಗೆ ನಮ್ಮ ಹಿರಿಯರು ನನ್ನ ಹಿರಿಯ ಸಹೋದರರು ಮಾರ್ಕೇಶದರು ನಮ್ಮ ಮಾರ್ಗದರ್ಶಕರು ಶ್ರೀ ಮಾರ್ಕೇಶನ ಕೋಟಿಗಮಠರು ಹಾಕಿ ಕೊಟ್ಟ ಒಂದು ಕೆಲವೊಂದು ಗುರಿಗಳಿವೆ ಮೊಟ್ಟ ಮೊದಲಿಗೆ ನಾವು ಕೊಡಬೇಕಾಗಿದ್ದ ಅಂದ್ರೆ ಈಗ ಮನೆಗಳನ್ನು ಚಿಕ್ಕೋಡಿಯಲ್ಲಿ ಸರಿ ಸುಮಾರಿಗೆ ಒಂದು 80 ವರ್ಷದಿಂದ ಆಶ್ರಯ ಮನೆಗಳ ಆಶ್ರಯ ಮೀಟಿಂಗ್ ಆಗಿಲ್ಲ ಆಶ್ರಯ ಮನೆಗಳ ಬಟವಣೆ ಆಗಿರೋದಿಲ್ಲ ಅದಕ್ಕೆ ನಾವು ಈಗ ಟಾರ್ಗೆಟ್ ಮಾಡ್ಕೊಂಡು ಒಂದು ಚಿಕ್ಕೋಡಿಯಲ್ಲಿ ಒಂದು 2000 ಮನೆಗಳನ್ನ ಸ್ಯಾಂಕ್ಷನ್ ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡಿದೀವಿ ಅದರ ಪ್ರಕಾರ ಮಾಡಿ ನಾವು ನಮ್ಮ ಸಚಿವರ ಶ್ರೀ ಸೋಮಣ್ಣ ಅವರ ಬೆಟ್ಟಕ್ಕೆ ಬಂದಿದ್ದೀವಿ ಅದೊಂದು ಅತ್ಯಂತ ಮುತುವರ್ಜಿತ ಕೆಲಸ ಮಾಡೋದು ಫಸ್ಟ್ ಕೆಲಸ ಅದ ಮಾಡಬೇಕಾಗಿದೆ ನಾವು ಅದು ಪಹಿಲ ಕೆಲಸ ಆಮೇಲೆ ಯುಜಿಡಿ ಮತ್ತು 24/7 ಇನ್ನೂ ಕೆಲವು ಭಾಗಗಳಲ್ಲಿ ಹೊಸ ಹೊಸ ಬರೋದು ಆದ ಕಾರಣ ಅಲ್ಲಿ ಮುಟ್ಟಿಲ್ಲ ಆದ್ಯತೆ ಮೇರೆಗೆ ಆ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ ಅದನ್ನು ಮಾಡಿ ಮುಗಿಸ್ತೇವೆ ಇವು ಎರಡು ನಮಗೆ ಅತ್ಯಂತ ಮಹತ್ವದ ಕೆಲಸಗಳು ಒಂದು ಮನೆಗಳು ಒಂದು ಯುಜಿಡಿ ಮತ್ತು 24/7 ವಾಟರ್ದಿಂದ ಆ ಸಪ್ಲೈನ ಅಲ್ಲಿ ಒದಗಿಸ್ಕೊಳ್ಬೇಕು ಅಂತ ಹೇಳಿ ಇಚ್ಛೆ ಮೊದಲಾಗಿ ತಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳಿಗಾಗಲಿ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ನಿಟ್ಟಿನೊಳಗೆ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ತುಂಬಾ ಸಂತೋಷ ಸರ್ ಸರ್ ತಾವು ಒಂದು ರಾಜಕೀಯವನ್ನ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಈ 20 ವರ್ಷ ಕಾಲದಲ್ಲಿ ಮಾಡ್ತಾ ಬಂದಿದ್ದೀರಿ ಸರ್ ಸರ್ ನಾನು ಇನ್ನೂವರೆಗೆ ನಾನು ಒಬ್ಬ ರಾಜಕಾರಣಿ ಅಂತ ಭಾವಿಸೋದಿಲ್ಲ ನಾನು ಇನ್ನೂವರೆಗೆ ನಾನು ಸಾಮಾಜಿಕ ಕಾರ್ಯಕರ್ತ ಪ್ರತಿಯೊಂದು ಕೆಲಸ ಆಗ್ತೈತಿ ಆಗ್ತಿರ್ ಕೊಂಡಿರ್ತಾರ ಮಲ್ಲಿಗೆ ಹೋಗ್ಬೇಕಾಗತ್ತೆ ಒಂದು ಯಾವುದೋ ಜಾತ್ರೆ ಆಗತ್ತೆ ಜಾತ್ರೆಯಲ್ಲಿ ಪಾಲ್ಗೊಳ್ತೀವಿ ಸಾಮಾಜಿಕ ಕೆಲಸದವ್ರು ಮಾಡ್ಕೊಂತಾನೆ ಇರ್ತದೆ ಸರ್ ಅದಕ್ಕೆ ಕಾಲಕ್ರಮ ಸ್ಟಾರ್ಟೇ ಇದೆ ಅದು ಈಗಂದ್ರೆ ಸರ್ ಈಗ ತಮಗೆ ಯಾರಾದರೂ ನನಗೆ ಆಧಾರ್ ಕಾರ್ಡ್ ಇಲ್ಲ ನನಗೆ ಇದು ಆ ಕಾರ್ಡ್ ಇಲ್ಲ ಈ ಕಾರ್ಡ್ ಇಲ್ಲ ಅಂತ ತಮ್ಮ ಹತ್ರ ಸಾಕಷ್ಟು ಜನ ಬರ್ತಾರೆ ಅಂತವ್ರಿಗೆ ಮಾರ್ಗದರ್ಶನ ಕೊಟ್ಟು ಇಂಥಲ್ಲಿ ಹೋದ್ರೆ ಅಂತ ಅವರು ಅಲ್ಲಿ ಫೋನ್ ಮಾಡಿ ಹೇಳಿ ಇಂಥ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿರ್ತಾರೆ ಅದೇ ನಮ್ಗೆ ಏನಾಗಿದ್ರೆ ಈಗ ನಮ್ಮ ಹಿರಿಯರು ನಾನು ಏನು ಹೇಳಿದ್ದಲ್ಲ ಶ್ರೀಯುತ್ ಪ್ರಭಾಕರ್ ಕೋರೆಯವರಾಗಲಿ ನಮ್ಮ ಸಹೋದರು ಮಾರ್ಗದರ್ಶನರಾಗಲಿ ನಮ್ಗೆಲ್ಲ ಥರದ ಒಂದು ವಾತಾವರಣ ನಿರ್ಮಿಸ್ಕೊಟ್ಟಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಇದೆ ಕೆಯಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಆಮೇಲೆ ತಹಶೀಲ್ದಾರ್ ಆಫೀಸಲ್ಲಿ ಏನೇ ಕೆಲಸ ಬರಲಿ ಏನೇ ಇರಲಿ ಅಥವಾ ಯಾವುದೋ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಯುಕ್ತ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ನ ಒಂದು ಅದು ಒಂದು ಆಸ್ಪತ್ರೆ ಎಲ್ಲೇ ಕೆಲಸ ಬರಲಿ ನಾವು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಡ ಜನರಿಗೆ ಹೆಲ್ಪ್ ಆಗಬೇಕು ಅನ್ನೋದು ಭಾಳ ದೊಡ್ಡ ಉದ್ದೇಶದ ಅವ್ರಿಗೆ ಹೆಲ್ಪ್ ಆಗಬೇಕು ಇದ್ದವ್ರ ಕನಕ ಎಲ್ಲರೂ ಹೋಗುತ್ತಾರೆ ನಮ್ಮ ಉದ್ದೇಶ ಏನಂದ್ರೆ ಬಡ ಜನರಿಗೆ ಒಟ್ಟು ಏನು ಸರ್ಕಾರದ ಸೌಲಭ್ಯಗಳು ಬೇಕು ಅವನ್ನ ಒದಿಸುವಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷ ಸರ್ ಇನ್ನು ಕ್ರೀಡೆಗೆ ತಾವು ಎಷ್ಟು ಮಹತ್ವವನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಕ್ರೀಡೆಗೆ ಕಬಡ್ಡಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಇಂಥ ಕ್ರೀಡೆಗಳಿಗೆ ತಾವು ಯಾವ ರೀತಿ ಸ್ಪಂದನೆಯನ್ನು ಕೊಡ್ತಾ ಇದ್ದೀವಿ ಕ್ರೀಡೆ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ನಮ್ಮ ಮುನ್ಸಿಪಾಲಿಟಿ 8 ಎಕರೆಯಲ್ಲಿ 8 ಎಕರೆ ಜಮೀನು ಇದೆ 8 ಎಕರೆಯಲ್ಲಿ ಮಾನ್ಯ ಎಸ್ಸಿ ಅವರು ಯುಕೇಶ್ ಕುಮಾರ್ ಅವರು ಒಂದು ಪ್ರಪೋಸಲ್ ತಗೊಂಡ್ಬಂದ್ರು ಇಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗೋ ಚಾನ್ಸಸ್ ಭಾಳ ಅಂದ್ರೆ ಜಿಲ್ಲಾ ಕಂಡಂಗ ಮಾಡಬೇಕು ಅಂತೇಳಿ ನನ್ನ ಸಹೋದರರ ಶ್ರೀ ಜಗದೀಶನವರಿಗೆ ಮನವಿ ಮಾಡಿಕೊಂಡ್ರು ಮನವಿ ಮಾಡ್ಕೊಂಡು ಜಗದೀಶನವ್ರು ಬಂದು ನಾವು ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದ ಚರ್ಚೆ ಮಾಡಿದ್ವಿ ಆಮೇಲೆ ಚರ್ಚೆ ಮಾಡಿ 8 ಎಕರೆ ಜಮೀನನ್ನು ಅವ್ರಿಗೆ ಹಸ್ತಾಂತರನೂ ಮಾಡಿದ್ರು ಒಂದು ಸ್ಟೇಡಿಯಂ ಬೇಕೇ ಬೇಕು ಚಿಕ್ಕೋಡಿಗೆ ತರದೇ ಆದ ಎಲ್ಲ ಸೌಲಭ್ಯಗಳು ಸ್ಟೇಡಿಯಂ ಬೇಕಂತೇಳಿ ಆಮೇಲೆ ನಾನು ಒಬ್ಬ ಬ್ಯಾಡ್ಮಿಂಟನ್ ಪ್ಲೇಯರ್ ಕ್ರಿಕೆಟ್ ಪ್ಲೇಯರ್ ವಾಲಿಬಾಲ್ ಪ್ಲೇಯರ್ ಮೂರು ಆಟ ಆಡ್ತೀನಿ ಇನ್ನೂ ಆಡ್ತೀನಿ ಅದಕ್ಕೆ ನನಗೆ ಗುರುತದೆ ಕ್ರೀಡಾಪಟುಗಳಿಗೆ ಏನು ಸೌಲಭ್ಯ ಬೇಕಂತೇಳಿ ಅದಕ್ಕೆ ನನ್ನ ಜಗದೀಶ್ನ ಹೇಳಿದ ತಕ್ಷಣ ನಾವೆಲ್ಲರೂ ಕಾರ್ಯಕ್ರಮವರ್ತರಾಗಿ ಆ ಜಮೀನನ್ನ ಹಸ್ತಾಂತರ ಮಾಡಿದ್ದೀವಿ ಇನ್ನೊಂದು ಎರಡು ತಿಂಗಳಲ್ಲಿ ಅಲ್ಲಿ ಕೆಲಸನೂ ಪ್ರಾರಂಭ ಆಗುತ್ತೆ ಚಿಕ್ಕೋಡಿಗೆ ಒಂದು ಸುಸಜ್ಜಿತವಾದ ಸ್ಟೇಡಿಯಂ ಇಂಡೋರ್ ಔಟ್ಡೋರ್ ಎರಡು ರನ್ನಿಂಗ್ ಟ್ರ್ಯಾಕ್ ಹಿಡ್ಕೊಂಡು ಎಲ್ಲ ಸೌಲಭ್ಯಗಳ ಸುಸಜ್ಜಿತ ಕ್ರೀಡಾಂಗಣ ತಯಾರಾಗಲಿದೆ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮ ಭಾಗದ MP ಅವರಂತ ಅಣ್ಣ ಸಾಹೇಬ್ ಜೊಲ್ಲೆಯವರು ಆಗಿರ್ಬೋದು ಶ್ರೀಮತಿ ಶಶಿಕಲಾ ಜೊಲ್ಲೆಯವರಾಗಿರ್ಬೋದು ತಮಗೆ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ ತಮ್ಮ ಪಕ್ಷದ ಹಿರಿಯರು ಮುಖಂಡರಾಗಿರುವಂತವ್ರು 100% ಅವ್ರು ನಮ್ಮನ್ನ ಅಣ್ಣ ಸಾಹೇಬ್ ಜೊಲ್ಲೆಯವರು ನನಗೆ ಸರಿಸುಮಾರು 95 ಪರಿಚಯ ಅವರ ರಾಜಕೀಯ ಪ್ರಾರಂಭ ದಿನಗಳಲ್ಲಿ ನಾನು ಬಹಳ ಸಣ್ಣವನಿದ್ದೆ ಆದರೂ ಅವ್ರ ಜೊತೆ ಒಡನಾಟ ಇತ್ತು ಅವರು ಅತಿ ಕುಟುಂಬ ಸಂಬಂಧ ಇದೆ ಅವರನ್ನು ಪ್ರತಿಯೊಂದು ನಾನು ಹೇಳಬೇಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಅವರು ಆಹ್ವಾನಿಸುತ್ತಾರೆ ನಾವು ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಮತ್ತು ಪ್ರತಿಯೊಂದರಲ್ಲಿ ಯಾವುದೇ ಮುನ್ಸಿಪಾಲಿ ಸಮಸ್ಯೆ ಇರಲಿ ಏನು ಚರ್ಚೆ ಮಾಡಿದರೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸ್ಪಂದನೆ ಕೊಡ್ತಾರೆ ನಮಗೆ ಅವರು ಕೂಡ ಸರಳ ಸಜ್ಜನ ವ್ಯಕ್ತಿಗಳು ಎಲ್ಲ ತಳ ವ್ಯಕ್ತಿಗಳನ್ನು ಕೂಡ ಅವಶ್ಯ
ತುಂಬಾ ಸಂತೋಷ ಸರ್. ಸರ್, ತಮ್ಮ ಒಂದು ಕ್ಷೇತ್ರದ ಜನತೆಗೆ ತಾವೇನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಸಂದೇಶ ಅನ್ನೋಕ್ಕಿಂತನೂ ಕಾಲಕ್ರಮೇಣದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಸಮಾಜ ಒಂಥರ ಚೇಂಜಿಂಗ್ ಫೇಸ್ನಲ್ಲಿದೆ, ನಮ್ಮ ಸಮಾಜ ಚೇಂಜಿಂಗ್ ಫೇಸ್ನಲ್ಲಿದೆ. ಅದಕ್ಕೆ ಪ್ರತಿಯೊಂದಕ್ಕೂ ನಾವು ತಯಾರಾಗಿರ್ಬೇಕಾಗತ್ತೆ. ನಾಳೆ ಬರೋ ದಿವಸಮಾನಗಳು ಇನ್ನೂ ಹೆಚ್ಚಿನ ಒಂದು ಸ್ಪರ್ಧಾತ್ಮಕ ದಿವಸವಾಗಿ ಪರಿಣಮಿಸ್ತಾ ಇದೆ. ಅದಕ್ಕೆ ನಾವು ಪ್ರತಿಯೊಂದಕ್ಕೂ ತಯಾರಾಗಿರಬೇಕು. ಮತ್ತು ಈ ಪುರಸಭೆ ಮತ್ತು ನಾಗರಿಕರು ಇಬ್ಬರು ಸೇರಿಕೊಂಡು ಸಹಭಾಗಿತ್ವದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನನ್ನ ಊರು, ನನ್ನ ವಾರ್ಡು, ನನ್ನ ಚಿಕ್ಕುಡಿ ಸುಂದರ ಸ್ವಚ್ಛ ಇರಲು ಆಗ್ಬೋದು. ಇಷ್ಟು ಹೇಳಿ ಬಯಸ್ತೇನೆ. ಆಮೇಲೆ ಇದ್ರ ಜೊತೆಗೆ ಈಗ ನನ್ನ ಜನ ಅಥವಾ ನನ್ನ ಪಕ್ಷದವರಾಗಲಿ ನನಗೆ ಸಾಕಷ್ಟು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಪಕ್ಷದ ಸೆಕ್ರೆಟರಿ ಮಾಡಿದ್ರು, ಈಗ ಒಂದು ಪುರಸಭೆಯ ಉಪಾಧ್ಯಕ್ಷರನ್ನು ಮಾಡಿದ್ರು, ಪಕ್ಷ ಮಾಡಿತು. ಮತ್ತು ಇಂಥ ಸಮಯದಲ್ಲಿ ನನಗೆ ಕೆಲಸ ಮಾಡಲು ಅನುವು ಮಾಡಿಕೊಟ್ಟ ಎಲ್ಲ ನನ್ನ ಹಿರಿಯ ಮುಖಂಡರು, ನನ್ನ ಪಕ್ಷದವರು ಎಲ್ಲರಿಗೂ ಅನಂತ ನಮಸ್ಕಾರಗಳು. ಇದರ ಜೊತೆಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ನಾನು ತಯಾರಿದ್ದೇನೆ. ಪಕ್ಷದವ್ರಿಗೆ ಏನೇ ಜವಾಬ್ದಾರಿ ಕೊಟ್ಟರು, ನನ್ನ ಭಾರತೀಯ ಜನತಾ ಪಕ್ಷದ ಏನೇ ಜವಾಬ್ದಾರಿ ಕೊಟ್ಟರು ಕೆಲಸ ಅತ್ಯಂತ ನಿಯತ್ತಿನಿಂದಾಗಿ ಕೆಲಸ ಮಾಡುತ್ತೇನೆ. ಮತ್ತು ನನ್ನ ಕಾರ್ಯಕರ್ತನಾಗಿರಲು ಅತ್ಯಂತ ಖುಷಿಯಿಂದ ಬಯಸುತ್ತೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರು ತಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ತಾಂಡೋಳದ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪುರಸಭೆಯ ಹಾಲಿ ಉಪಾಧ್ಯಕ್ಷರು ಶ್ರೀ ಸಂಜಯ್ ಚಂದ್ರಶೇಖರ್ ಕವಟಗಿಮಠ ಸರ್ ಅವರು ನಮ್ಮ ಅವರ ಮಾತುಗಳನ್ನು, ಇವರು ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politicianinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.